ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಸಮಗ್ರಕ್ಕೆ ಸ್ವಾಗತ. ನಾನು ಪ್ರಕೃತಿ ಪ್ರಕಾಶ್. ಇಂದಿನ ಮುಖ್ಯಾಂಶಗಳು. ಇಂದು ಪತ್ರಿಕಾ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪ, ಬಜೆಟ್ ಹಾಗೂ ರೈತರ ಸಾಲ ಮನ್ನಾ ಬಗ್ಗೆ ಸಂವಾದ ಕಾರ್ಯಕ್ರಮ. ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಸಭೆ. ಸಭೆಯ ಉದ್ಘಾಟಕರಾದ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ಶಾಸಕರು. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿಗಳ ವರ್ಷ. ಮುಗಲ್ಸರಾಯ್ ರೈಲ್ವೆ ನಿಲ್ದಾಣದ ಪೊಲೀಸ್ ಅಧಿಕಾರಿಗಳಿಂದ ಇಬ್ಬರ ಬಂಧನ. ಮತ್ತು ಹೋಟೆಲ್ ಸಿಬ್ಬಂದಿಗೆ 1,00,000 ಟಿಪ್ಸ್ ಕೊಟ್ಟ ರೊನಾಲ್ಡ್, ಪೋರ್ಚುಗೀಸ್ ನ ಫುಟ್ಬಾಲ್ ಸ್ಟಾರ್ ಕ್ರಿಸ್ಟಿಯಾನೋ ರೊನಾಲ್ಡ್. ವಾರ್ತೆಗಳ ವಿವರ. ಇಂದು ಪತ್ರಿಕಾ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರಿಂದ ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು, 6 ಜನ ಶಾಸಕರು ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. 500 ಮಂಜುನಾಥ್ ಹಾಗೂ ರುದ್ರೇಗೌಡರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಶರಾವತಿ ಹಿನ್ನೀರಿನ ಸೇತುವೆಗೆ 650 ಕೋಟಿ ರು ವೆಚ್ಚ ನೀಡಿದ್ದು, ಇಂದಿನ ಬಜೆಟ್, ರೈತರ ಸಾಲ ಮನ್ನಾ ಹಾಗೂ ರಾಜ್ಯದ ಸಾಲದ ಬಗ್ಗೆ ಇಂದು ಯಡಿಯೂರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗೊಂದಲದಲ್ಲಿ ಅಧಿಕಾರಿಗಳು ಆನಂದವಾಗಿ ಕುಂಭಕರ್ಣ ನಿದ್ರೆಯಲ್ಲಿದ್ದರು. ಸಂಪನ್ಮೂಲ ಕ್ರೋಢೀಕರಿಸೋ ಕಡೆಯೂ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ, ಸೋರಿಕೆಯನ್ನು ತಡೆಯೋ ಕಡೆಯೂ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಒಂದು ರೀತಿ ನೂಟಿ ಹಗಲು ದರೋಡೆ ಕಮಿಷನ್ ಏಜೆಂಟ್ರಂತೆ ಬಹುತೇಕ ಅಧಿಕಾರಿಗಳು ನಡ್ಕೊಂಡ್ರು. ಇದೆಲ್ಲದರ ಪರಿಣಾಮ ಇವತ್ತು ಆರ್ಥಿಕ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಇಲ್ಲದಷ್ಟು ಹದಗೆಟ್ಟಿದೆ. ಯಾವಾಗ ಇದು ಸ್ಪಷ್ಟ ಚಿತ್ರ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಇಡೀ ಜಗತ್ತೇನೆ 27ನೇ ತಾರೀಕು ಆ ಚಂದ್ರಗ್ರಹಣ, ಇವತ್ತು ಒಂದೇ ತಿಂಗಳಲ್ಲಿ 2 ಗ್ರಹಣ ಬಂದಿರುವಂಥದ್ದು ಒಳ್ಳೆಯ ಸೂಚನೆ ಅಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗ್ತದೆ. ಭಯ ಪಡ್ತಾ ಇಲ್ಲ ನಾನು, ಯಾರಿಗೂ ತೊಂದರೆ ಆಗದಂತೆ ದೇವರು ಪ್ರಾರ್ಥನೆ ಮಾಡಬೇಕು ಆ ದಿವಸ ಅಂತ ಹೇಳಿದ್ದೇನೆ. ಇಂದು ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಜಿಲ್ಲಾ ಬಿಜೆಪಿ ವಿಶೇಷ ಸಭೆಯನ್ನು ನಡೆಸಲಾಯಿತು. ಇಂದು ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆದ ಬಿಜೆಪಿ ಶಾಸಕರ ವಿಶೇಷ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪ, ರುದ್ರೇಗೌಡರು, ಆಯನೂರು ಮಂಜುನಾಥ್, ಆರ್ ಜ್ಞಾನೇಂದರ್, ಬಿವೈ ರಾಘವೇಂದರ, ಕುಮಾರ ಬಂಗಾರಪ್ಪ, ಅಶೋಕ್ ನಾಯಕ್ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು, ಬಿಜೆಪಿಯ ಕಾರ್ಯಕರ್ತರು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಈ ಸಭೆಯ ಪ್ರಸ್ತುತತೆ ಸೊರಬ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕುಮಾರ ಬಂಗಾರಪ್ಪ ಅವರು ರಾಜ್ಯದ ಹಿಂದಿನ ಮಂತ್ರಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿದ್ದಾರೆ. ವೇದಿಕೆ ಮೇಲೆ ವಾಸಿಗಳಾಗಿರ್ತಕ್ಕಂಥ ರಾಜ್ಯದ ವಿವಿಧ ಜವಾಬ್ದಾರಿಗಳನ್ನು, ರಾಜ್ಯದ ಮೋರ್ಚಾದ ಜವಾಬ್ದಾರಿಗಳನ್ನು, ಜಿಲ್ಲೆಯ ಉಪಾಧ್ಯಕ್ಷರಾಗಿ ಮುಗಲ್ಸರಾಯ್ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸ್ ಅಧಿಕಾರಿಗಳು ಸುಮಾರು 2 ಕೋಟಿ ರೂಪಾಯಿ ನಗದು ವಶಪಡಿಸಿಕೊಂಡು ಇಬ್ಬರನ್ನು ಬಂಧಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ರೈಲ್ವೆ ನಿಲ್ದಾಣದ ಜಿಆರ್ಪಿ ತನಿಖಾಧಿಕಾರಿ ಆರ್ಕೆ ಸಿಂಗ್ ಇಬ್ಬರನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿಸಿರುತ್ತಾರೆ. ಸ್ಥಳದಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಕೂಡ ಹಾಜರಿದ್ದು ಇನ್ನು ಈ ಬಗ್ಗೆ ತನಿಖೆಯನ್ನು ಮುಂದುವರೆಸಿದ್ದಾರೆ. दुरंतो ट्रेन से 2 लोग पकड़े गए हैं जिनके पास करीब 2 करोड़ रुपया कैश है और इनकम टैक्स की टीम आ गई है. अब अग्रिम कार्रवाई इनकम टैक्स विभाग के अनुसार की जाएगी. ज्यादातर 500 रुपए के नोट हैं. कुछ पोर्चुगीज ना फुटबॉल स्टार क्रिस्टियानो रोनाल्डो बरोबरी 16,00,000 रू टिप्स ನೀಡಿದ್ದಾರೆ. ಗ್ರೀಕ್ ನ ಹೋಟೆಲ್ ಸಿಬ್ಬಂದಿಗೆ ರೊನಾಲ್ಡೋ ಈ ಮೊತ್ತದ ಟಿಪ್ಸ್ ನೀಡಿದ್ದಾರಂತೆ. ಇತ್ತೀಚೆಗೆ ನಡೆದ ಫುಟ್ಬಾಲ್ ವಿಶ್ವಕಪ್ ಸಮರದಲ್ಲಿ ಪೋರ್ಚುಗಲ್ ತಂಡ ಉರುಗ್ವೆ ವಿರುದ್ಧ ಸೋಲನ್ನಪ್ಪಿಸಿದೆ. ಟೂರ್ನಿಯಿಂದ ಹೊರಬಿದ್ದ ಟೂರ್ನಿಯ ಬಳಿಕ ರೊನಾಲ್ಡೋ ಕ್ರಿಸ್ಟೊ ಗ್ರೀಕ್ಗೆ ಫ್ಯಾಮಿಲಿ ಜೊತೆ ಪ್ರವಾಸ ಕೈಗೊಂಡಿದ್ದು ಈ ವೇಳೆ ಹೋಟೆಲ್ ಸಿಬ್ಬಂದಿಗೆ ಭಾರಿ ಮೊತ್ತದ ಟಿಪ್ಸ್ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಪತ್ರಿಕಾ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪ, ಬಜೆಟ್ ಹಾಗೂ ರೈತರ ಸಾಲ ಮನ್ನಾ ಬಗ್ಗೆ ಸಂವಾದ ಕಾರ್ಯಕ್ರಮ.
ಶಿವಮೊಗ್ಗದ ಶುಭಮಂಗಳ ಸಮುದಾಯ ಭವನದಲ್ಲಿ ಸಭೆ. ಸಭೆಯ ಉದ್ಘಾಟಕರಾದ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ಶಾಸಕರು. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿಗಳ ವಶ. ಮುಗಲ್ಸರಾಯ್ ರೈಲ್ವೆ ನಿಲ್ದಾಣದ ಪೊಲೀಸ್ ಅಧಿಕಾರಿಗಳಿಂದ ಇಬ್ಬರ ಬಂಧನ. ಮತ್ತು ಹೋಟೆಲ್ ಸಿಬ್ಬಂದಿಗೆ 1,00,000 ಟಿಪ್ಸ್ ಕೊಟ್ಟ ರೊನಾಲ್ಡ್, ಪೋರ್ಚುಗೀಸ್ನ ಫುಟ್ಬಾಲ್ ಸ್ಟಾರ್ ಕ್ರಿಸ್ಟಿಯಾನೋ ರೊನಾಲ್ಡ್. ಸುದ್ದಿ ಇದಿಷ್ಟು. ದಿನದ ಸುದ್ದಿಗಾಗಿ ನೋಡ್ತಾ ಇರಿ ಶಿವಮೊಗ್ಗ 24x7.